ಮೊನ್ನೆರ ಹೋಳಿ ಹುಣ್ಣಿಮೆ ಆಗ್ತೈತಿ, ಮತ್ತು ಇವತ್ತು ಕಾಮನ್ ಬಿಲ್ಲುಕ ಅನ್ನೋ ಹಂಗೆ ಬಣ್ಣ ಆಡಾತಾರಲ್ಲ, ಏನು ವಿಶೇಷ ಇರ್ಬೋದು ಇವತ್ತು? ಇವತ್ತು ಹುಣ್ಣಿಮೆ ಬ್ಯಾರೆ ಐತಿ, ಮತ್ತು ಬಣ್ಣ ಆಡೋದು ಶುರು ಮಾಡಿದ್ರೇನ? ನಾನು ನೋಡ್ತೀನಿ ಮತ್ತು ನಿಮಗೂ ತೋರಿಸ್ತೀನಿ ಬರ್ರಿ. ನಮಸ್ಕಾರ ವೀಕ್ಷಕರಿ, ನಾನು ನಿಮ್ಮ ಸಹನ. ಇವತ್ತು ನಿಮಗೆ ತೋರಿಸ್ತಿರೋದು ಹುಬ್ಳಿ ಒಳಗಿರೋ ಒಂದು ಸಣ್ಣ ಹಳ್ಳಿ, ಅಮರಗೋಳ ಗ್ರಾಮ. ಇಲ್ಲಿ ಗ್ರಾಮದ ಎಲ್ಲ ಜನ ಸೇರಿಕೊಂಡು ಕಳೆದ 5 ದಿನದಿಂದ ಗ್ರಾಮ ದೇವತೆಯಾದ ದುರ್ಗಮ್ಮ ದ್ಯಾಮವ್ವ ದೇವಿಯರದ ಜಾತ್ರೆ ಮಾಡಾತಾರ. ಈ ಜಾತ್ರೆ ಎಲ್ಲ ಜಾತ್ರೆ ಥರ ಅಲ್ಲ, ಈ ಜಾತ್ರೆಗೆ ಕೆಲವು ವಿಶೇಷತೆಗಳದಾವು, ಅವನ್ನ ನಾ ಹೇಳೋಕ್ಕಿಂತ ಇಲ್ಲಿ ಜನ ಹೇಳಿದ್ರೆ ಚಲೋ ಇರುತ್ತೆ ಅಲ್ಲ? ಬರ್ರಿ ಜನ, ಏನು ಹೇಳ್ತಾರ ಅಂತ ಕೇಳೋಣ. ನಮ್ಮ ಈ ಜಮವನ ಜಾತ್ರೆ ನಡೀಬೇಕಂತಂದ್ರೆ ಸುಮಾರು 3 ತಿಂಗಳ ಹಿಂದಿನಿಂದ ಸುಮಾರು 16 ಸಾರಿ ನಮ್ಮ ಗ್ರಾಮದ ಎಲ್ಲ ಹಿರಿಯರನ್ನು ಒಳಗೊಂಡ ಮೀಟಿಂಗ್ಗಳನ್ನು ಮಾಡ್ಕೊತ ಬಂದು ಇದು 1982ನೇ ಇಸ್ವಿಯಲ್ಲಿ ಇದು ಮೊದಲು ನಮ್ಮ ಟೈಮ್ ಆಗಿತ್ತು. ಅದರ ನಂತರ 2002ರಲ್ಲಿ ಸುಮಾರು 5 ದಿನಗಳ ಕಾಲ ಮನೆಯಲ್ಲಿ ಒಲೆ ಹೊತ್ತಿಸೋಂಗಿಲ್ಲ, ಕಮಿಟಿಯವರು ಪ್ರಸಾದವನ್ನ ವ್ಯವಸ್ಥೆ ಮಾಡಿರ್ತಾರೆ. ಬೆಳಗಿನ ಸಮಯ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಅನ್ನ, ಧರ್ಮ ದಾಸೋಹ ಅಂದ್ರೆ ಧರ್ಮ ಧಾರ್ಮಿಕ ಸಭೆಯನ್ನು ಮಾಡಿ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಪ್ರತಿ 5 ದಿವಸನೂ ನಮ್ಮ ಗ್ರಾಮದ ಎಲ್ಲ ಹಿರಿಯರನ್ನೊಳಗೊಂಡಂತೆ ಎಲ್ಲರೂ ಭಕ್ತಾದಿಗಳು ಆ ಧರ್ಮ ಸಭೆಯನ್ನು ಪಾಲ್ಗೊಂಡು ಈ ಒಂದು ಗ್ರಾಮ ದೇವತೆ ಅಂತಂದ್ರೆ ಇದು ಸುಮಾರು ನಮ್ಮ ಅಮರಗೋಳ ಗ್ರಾಮ ಮಹಾನಗರದ ಹೃದಯ ಭಾಗದಲ್ಲಿ ಇರುವುದರಿಂದ ಕೇಳಿರಲ್ಲ, ಇಲ್ಲಿ ಜನ ಹೇಳೋ ಪ್ರಕಾರ ಈ ಜಾತ್ರೆ 22 ವರ್ಷ ಆದ್ಮೇಲೆ ಮಾಡತಾರಂತ. ಇದ್ರ ಇನ್ನೊಂದು ವಿಶೇಷತೆ ಏನಂದ್ರ, ಈ ಗ್ರಾಮದೊಳಗ 5 ದಿನ ಯಾರು ಮನೆ ಒಳಗ ಒಲಿ ಉರ್ಸೋ ಹಂಗಿಲ್ಲ, ಎಲ್ಲರಿಗೂ ಗುಡಿ ಆವರಣದಲ್ಲಿ ಆಹಾರದ ವ್ಯವಸ್ಥೆ ಇರುತ್ತೆ. ಈ ಜಾತ್ರೆಗೆ 1000 ಜನ ಬಂದು ಅವ್ರ ಬೇಡಿಕೆಗಳನ್ನ ತಾಯಿ ಮುಂದೆ ಹೇಳಿ ಹರಕೆ ಕಟ್ತಾರಂತ. ಇನ್ನು ಕೆಲವರು ಹರಕೆ ತೀರ್ಸಾಕ ಬಂದಿದ್ದಾರ. ನಮ್ ಕಡೆ ದೇವಿಯಿಂದ ಆದ ಕಾರ್ಯಗಳನ್ನ ವರ್ಣನೆ ಮಾಡಾಕಂತನ ಒಬ್ರು ಇರ್ತಾರ್ರಿ, ಅವ್ರಿಗ ನಾವು ರಾಂಗ್ಯ ಅಂತೀವಿ. ಅದನ್ನ ಒಮ್ಮೆ ಕೇಳೋನ್ ಬರ್ರಿ. ಹಂಗಾರ ಶಾಂತಿ
ದೇವಿ ಜಾತ್ರೆ ಅಂದ ಮೇಲೆ ನಮ್ಮ ತಾಯಂದಿರ ವಿಶೇಷತೆ ಆಚರಣೆಗಳನ್ನ ಬಗ್ಗೆ ಕೇಳಿಲ್ಲ ಅಂದ್ರ ಹೆಂಗ? ಅದನ್ನು ಅವರಿಂದ ತಿಳಿಕೊಳ್ಳೋಣ ಬರ್ರಿ. ಹಂಗಾರ ಏನಂತ ಅಂದ್ರೆ ಹೋಳಿ ಹುಣ್ಣಿ ಬಂದಾಗ ನೀವು ಬಣ್ಣ ಆಡಬಾರ್ದು ಅಂತ ಈ ಗ್ರಾಮದಲ್ಲಿ ನೀವು ಹೊರಡಿಸಿದ್ರಲ್ವಾ? ಅದನ್ನ ಮಾಡಿದ್ರಿ ಯಾತಕ್ಕಾಗಿ ಅಂದ್ರೆ ಇದು ದೇವ್ರದು ಮುಂದೆ ಇತ್ತಲ್ಲ ಅದಕ್ಕಾಗಿ ಹೋಗ್ಲಿ ಆಡಲ್ಲ ಅಂತ ಹೇಳಿ ಮಾಡಿರೋದು. ನಿನ್ನೆ ದೇವತೆದು ಇದು ಇತ್ತು ಅವಾಗ ಹೊನ್ನಾಟ ಅಂತ ಹೇಳಿ ಮಾಡಿರೋದು. ಓಕೆ, ಇದು ಹೊನ್ನಾಟ ಎಲ್ಲ ಅಂತಂದ್ರೆ ಯಾವ್ದು ಊರ್ ಕಾಯಿ ಅದು ದೇವ್ರು ಅಂತ, ಮತ್ತೆ ದನಗಳಿಗೆ ಯಾವ್ದು ಇದು ರೋಗ ಬರಬಾರ್ದು ಅಂತ. ಇವಾಗ ಕರೋನಾ ಅಂತ ಹೇಳಿ ಬಂದು ಅದ್ರ ಸಲುವಾಗಿ ಯಾವ್ದು ದೇವ್ರದ್ದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ನೋಡಿರಿ ಅಲ್ಲ ನಮ್ಮ ಅಮರ್ಗೋಳ್ ಜಾತ್ರೆ ವಿಶೇಷತೆ. ಇದೇ ತರ ವಿಶೇಷ ಎಪಿಸೋಡ್ಗಳಿಗೋಸ್ಕರ ನೋಡ್ತಾ ಇರಿ ರೈಟ್ ಕ್ಲಿಕ್ ಹುಬ್ಳಿ.